गजाननं भूतगणादि सेवितं कपित्तजम्बूफलसारभक्षितं उमासुतं शोकविनाशकारणं नमामि विघ्नेश्वर पादपंकजं। भाद्रपद शुक्लद चौतियंदु ಚಂದಿರನ ನೋಡಿದರೆ ಅಪವಾದ ತಪ್ಪದು. ಇದನ್ನೆಲ್ಲರೂ ಹಾಡಲ್ಲಿ ಕೇಳಿರ್ತೀರಿ, ಚಿಕ್ಕ ಮಕ್ಕಳಿದ್ದಾಗಿಂದ ಕೇಳ್ಕೊಂಡು ಬಂದಿದ್ದೀವಿ. ಇದು ಸತ್ಯನಾದ್ರೆ 100% ಕೃಷ್ಣನ್ನು ಕಾಡಿದರೆ ಚಂದ್ರ, ಚಂದ್ರನ ನೋಡಿದಂತ ಕೃಷ್ಣನಿಗೂ ಕೂಡ ಅಪಮಾನ ಆಗಿದೆ. ಅದನ್ನ ಇವಾಗ ನಾನು ತಿಳಿಸೋ ಪ್ರಯತ್ನ. ಗೌರಿ ಗಣೇಶನ ಹಬ್ಬದ ಸಮಯದಲ್ಲಿ ಚೌತಿ ಚಂದ್ರ ಏನು ಮೂಡುತ್ತೆ ಆ ಸಮಯದಲ್ಲಿ ನೀವೇನೋ ಚಂದ್ರನ ನೋಡಿದ್ರೆ ಅಪಮಾನ ಕಟ್ಟಿಟ್ಟ ಬುತ್ತಿ. ಆದ್ರೆ ನಾನಿವಾಗ ತಿಳಿಸ್ತಕ್ಕಂಥ ಈ ಒಂದು ಸ್ಟೋರಿ ಏನಾದರೂ ಕೇಳ್ತಂದ್ರೆ ಆ ಒಂದು ಅಪಮಾನದಿಂದ ತಪ್ಪಿಸ್ಕೊಳ್ತೀರಿ. ಇದು ಅಪ್ ಟು 1 ಇಯರ್ ಇರುತ್ತಂತೆ. ನೀವು ಚೌತಿ ಚಂದ್ರ ನೋಡಿದ ದಿಸ್ಸಿಂದ ಅಲ್ಲಿಗೆ ವರ್ಷದ ತನಕನು ಎನಿ ಟೈಮು ಯಾವ ರೀತಿಯಾದ್ರೂ ಅಪಮಾನ ಆಗುತ್ತೆ ಅಂತಕ್ಕಂಥದ್ದು ಪುರಾಣಗಳು ಹೇಳುತ್ತೆ. ನೋಡೋಣ ಈ ಕಥೆನ ಕೇಳಿ. ಇದೇನಪ್ಪ ಅಂದ್ರೆ ಶಮಂತಕ ಮಣಿಯ ಕುರಿತಾದ ಈ ಕಥೆಯನ್ನ ನೀವು ಕೇಳ್ತಂದ್ರೆ ಖಂಡಿತವಾಗ್ಲೂ ಚಂದ್ರನ ನೋಡಿದಂತ ದೋಷ ಅಥವಾ ಅಪಮಾನ ಆಗೋದು ತಪ್ಪುತ್ತೆ ಅಂತಕ್ಕಂಥದ್ದು ಒಂದು ನಂಬಿಕೆ. ಅದನ್ನ ಇವಾಗ ತಿಳಿಯೋ ಒಂದು ಪ್ರಯತ್ನ ಮಾಡೋಣ. ನಾವೇನು ಗಣೇಶನ ಹಬ್ಬ ಗೌರಿ ಗಣೇಶ ಹಬ್ಬ ಮಾಡ್ತೀವಿ, ಅದೇ ರೀತಿ ಗಣೇಶನಿಗೆ ಗಣೇಶನ ಹಬ್ಬದ ದಿವಸ ವಿಶೇಷವಾದ ತಿಂಡಿ ಔತಣ ಕೂಟಗಳಿರುತ್ತೆ. ಚೆನ್ನಾಗಿ ಗಣೇಶ ತಿಂದ್ಬಿಡ್ತಾನೆ. ಹೀಗೆ ಒಮ್ಮೆ ಒಂದು ಇದೇ ಹಬ್ಬದ ಸಮಯದಲ್ಲಿ ಚೆನ್ನಾಗಿ ತಿಂದ್ಬಿಟ್ಟು ಹೆವಿ ಅಂದ್ರೆ ಮ್ಯಾಕ್ಸಿಮಮ್ ಲೋಡ್ ಹೊಟ್ಟೆ ಗುಡಾಣ ತರ ಆಗ್ಬಿಡುತ್ತೆ, ಅದನ್ಗೆ ನಡೆಯಕ್ಕೂ ಆಗಲ್ಲ. ಕೆಲವೊಂದು ಪುರಾಣಗಳ ಪ್ರಕಾರ ಹೇಳೋದು ದೇವಾನು ದೇವತೆಗಳು ಒಂದು ಔತಣ ಕೂಟನ ಏರ್ಪಡಿಸಿರ್ತಾರೆ, ಅಲ್ಲಿ ಗಣೇಶನಿಗೂ ಕೂಡ ವಿಶೇಷ ಆಹ್ವಾನ ಇರುತ್ತೆ, ಅದರಲ್ಲೂ ಅವನಿಗೆ ವಿಶೇಷವಾದ ಖಾದ್ಯಗಳನ್ನ ಸಿದ್ಧಪಡಿಸಿರ್ತಾರೆ. ಅಂತ ಸಂದರ್ಭದಲ್ಲಿ ಅವನಿಗೆ ಅಂತ ಒಂದಷ್ಟು ನಿಗದಿಯಾದಂತ ಒಂದಷ್ಟು ಭೋಜನಗಳು ಅಥವಾ ತಿಂಡಿಗಳನ್ನ ಚೆನ್ನಾಗಿ ತಿಂದು ಹೊಟ್ಟೆ ತುಂಬಾ ದೊಡ್ಡದಾಗ್ಬಿಡುತ್ತೆ. ಆ ಟೈಮ್ ಅವನಿಗೆ ನಡೆಯಕ್ಕೂ ಆಗಲ್ಲ. ಹಾಗಾಗಿ ಅವನು ರಾತ್ರಿ ಆಗೋ ತನಕ ಕಾದ್ಬಿಟ್ಟು ಎಲ್ಲರೂ ಹೋದ್ಮೇಲೆ ಹೋಗೋಣ ಅಂತ ಪ್ಲಾನ್ ಮಾಡಿರ್ತಾನೆ. ಸೊ ಎಲ್ಲರೂ ಹೋದ ನಂತರ ಹೋಗೋಣ ಅಂತ ಹೊರಡಂತ ಸಂದರ್ಭ ಕಾಲು ಎತ್ತಿಡಕ್ಕೂ ಆಗಲ್ಲ, ಅಷ್ಟು ಹೊಟ್ಟೆ ದಪ್ಪ ಆಗಿರುತ್ತೆ. ಸೊ ಯಾರು ನಮ್ಮನ್ನು ನೋಡಿಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಗಣೇಶ ಇರೋ ಸಂದರ್ಭದಲ್ಲಿ ಎಲ್ಲೋ ಯಾರೋ ನಗೋ ಒಂದು ಶಬ್ದ ಕೇಳುತ್ತೆ. ಸುತ್ತ ನೋಡಿದ್ರೆ ಯಾರೋ ಕಾಣಲ್ಲ. ಆಮೇಲೆ ಯಾಕೋ ಮೇಲ್ ನೋಡಿದ್ರೆ ಚಂದ್ರ ಗಹಗಹಿಸಿ ನುಗ್ತಾ ಇರ್ತಾನೆ. ನೋಡ್ಬಿಟ್ಟು ಅದೇ ಅಪಹಾಸ್ಯ ಮಾಡ್ತಿರ್ತಾನೆ, ನಾನು ಎಷ್ಟು ಸುಂದರವಾಗಿದ್ದೀನಿ ನೋಡಲ್ಲಿ, ಗಣೇಶ ಹೊಟ್ಟೆ ಬಿಟ್ಕೊಂಡು ಅದೇನೋ ಆನೆ ಇದಿಟ್ಕೊಂಡು ಹಿಂಗ್ ಮಾಡ್ತೀಯಾನೆ ಅನ್ನೋದು ಒಂದು ಪುರಾಣಗಳ ಪ್ರಕಾರ ಇದೆ. ಅದೇ ತರ ಇನ್ನೊಂದು ನಾವು ಕೇಳ್ಪಟ್ಟಿದ್ ವಿಷಯ ಏನಪ್ಪ ಅಂದ್ರೆ, ಇದೇ ಭಾದ್ರಪದ ಶುಕ್ಲದ ಚೌತಿಯ ದಿನ ಗಣೇಶನಿಗೆ ಏನು ವಿಶೇಷವಾಗಿ ನಾವು ಎಲ್ಲ ಭಕ್ತರು ಇಡ್ತೀವಿ, ಆ ಎಲ್ಲ ಒಂದು ಕಾಯಿ ಕಡುಬುಗಳು ಇತ್ಯಾದಿಗಳನ್ನ ತಿಂದು ಡೊಳ್ಳು ಹೊಟ್ಟೆ ಆಗಿರುತ್ತೆ, ಹೆವಿ ಆಗಿರುತ್ತೆ. ಸೊ ಗಣೇಶ ನಡ್ಕೊಂಡು ಹೋಗೋ ಸಂದರ್ಭದಲ್ಲಿ ಕಾಲು ಎತ್ತಿಯೋಕ್ಕಾಗಲ್ಲ. ಹೀಗೆ ನಡೀತಾ 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 ಕಾಲ್ ಜಾರಿ ಬಿದ್ದ್ಬಿಡ್ತಾನೆ ಗಣಪ. ಬಿದ್ದಂತ ಸಂದರ್ಭದಲ್ಲಿ ಗಣೇಶನ ಹೊಟ್ಟೆ ಒಡೆದು ಅವನು ತಿಂದಂತ ಲಾಡುಗಳು ಕಡುಬುಗಳು ಎಲ್ಲ ಆಚೆ ಬಂದ್ಬಿಡುತ್ತೆ. ಸೊ ಗಣೇಶನ್ಗೆ ಈ ಮೇಲೆ ಹೇಳಕ್ಕೂ ಕಷ್ಟ ಆಗುತ್ತೆ. ಹಂಗೋ ಹಿಂಗೋ ಮಾಡಿ ಎದ್ಬಿಟ್ಟು ಅವನ್ನೆಲ್ಲ ತಿಂಡಿ ತಿನಿಸುಗಳನ್ನೆಲ್ಲ ಮತ್ತೆ ಹಾಕಿ ಅಲ್ಲೇ ಇದ್ದಂತ ಹಾವನ್ನ ಹಾಕಿ ಕಟ್ತಾನೆ ಅಂತಕ್ಕಂಥದ್ದು ಪುರಾಣ ಹೇಳುತ್ತೆ. ಸೊ ಅದನ್ನ ಹಾಕಿ ಕಟ್ಟಿ ಬಿಗಿ ಮಾಡ್ಕೊಳ್ತಾನೆ. ಆದ್ರೆ ಗಣೇಶನಿಗೂ ಇರುತ್ತೆ, ಯಾರಾದ್ರೂ ನೋಡ್ಬಿಟ್ರ ನಕ್ಬಿಟ್ರ ಅಂತ ಸುತ್ತ ನೋಡ್ತಾನೆ, ಯಾರು ಇರಲ್ಲ ಯಾರು ನೋಡ್ಲಿಲ್ಲ ಅಂತ ಅಂದ್ಕೊಳ್ತಾನೆ. ಆದ್ರೆ ಎಲ್ಲೋ ಒಂದ್ ಕಡೆ ಗಹಗಹಿಸಿ ನಕ್ತಕ್ಕಂಥ ಶಬ್ದ ಕೇಳುತ್ತೆ. ಸುತ್ತ ನೋಡಿದ್ರೆ ಯಾರೋ ನಗ್ತಾ ಇರಲ್ಲ ಅಂದ್ರೆ ಯಾರು ಇರಲ್ಲ. ಅದಾದ್ಮೇಲೆ ಯಾಕೋ ಮೇಲಕ್ಕೆ ನೋಡಿದ್ರೆ ಚಂದ್ರ ನಗ್ತಾ ಇರ್ತಾನೆ. ಯಾಕೆ ಅಂದ್ರೆ ನಾನು ಸುಂದರವಾಗಿದ್ದೀನಿ, ಗಣೇಶ ಡೊಳ್ಳೊಟ್ಟೆ ಒತ್ತಿದ್ದಾನೆ, ಗಣೇಶ ದಪ್ಪಗೆ, ಆ ಗಣೇಶನ ಐ ಮೀನ್ ಆನೆ ತಲೆ ಇಟ್ಟವನೆ, ಸೊಂಡ್ಲ ಇದೆ, ಆಮೇಲೆ ಕೋರೆಲ್ಲು, ಈ ರೀತಿ ಗಣೇಶನ ಅಪಹಾಸ್ಯ ಮಾಡ್ಕೊಂಡು ನಗ್ತಿರ್ತಾನೆ. ಕೆಲವೊಂದು ಕಥೆಗಳ ಪ್ರಕಾರ ಇವರು ಹೊಟ್ಟೆ ಅಷ್ಟು ದಪ್ಪ ಹಂಗೆ ಊಟ ಚೆನ್ನಾಗಿ ತಿಂದ್ಬಿಟ್ಟು ಬರೋ ಮಧ್ಯೆ ದಾರಿ ಮಧ್ಯೆ ಹಾವು ನೋಡ್ಬಿಟ್ಟಂತ ಮೂಷಿಕ ಆ ಇಲಿ ಎದ್ರಕೊಂಡು ಓಡ್ಬಿಡುತ್ತಂತೆ. ಆಗ ಗಣೇಶ ಕೆಳಗಡೆ ಬೀಳ್ತಾನೆ, ಅವನ ಹೊಟ್ಟೆ ಹೊಡೆದು ಎಲ್ಲ ಆಚೆಗೆ ಬಿದ್ದಾಗ ಆ ಬಿದ್ದಂತ ಎಲ್ಲ ತಿಂಡಿ ತಿನಿಸುಗಳನ್ನ ಮತ್ತೆ ಹೊಟ್ಟೆಗೆ ಹಾಕಿ ಎಲ್ಲ ತುಂಬಿಟ್ಟು ಅದೇ ಹಾವನ್ನ ಹಿಡಿದು ಬಿಗಿಯಾಗಿ ಕಟ್ಕೊಳ್ತಾರೆ. ಅದಾದ್ಮೇಲೆ ಇದನ್ನೆಲ್ಲ ನೋಡಿದಂತ ಚಂದ್ರ ನಗ್ತಿರ್ತಾನಲ್ಲ, ಅವನ ಮೇಲೆ ಸಿಟ್ಟಾಗುತ್ತೆ. ಹಾಗಾಗಿ ನೀವು ಗಮನಿಸಿದ್ರ ಆನೆಯ ತಲೆಯನ್ನು ತಂದಿಡುವಾಗ ಎರಡು ದಂತಗಳು ಇರ್ತವೆ. ಆದ್ರೆ ಈ ಇನ್ಸಿಡೆಂಟ್ ಏನಾಗುತ್ತೆ, ಆ ನಕ್ಕಂತ ಸಮಯ ಅವತ್ತು ಚೌತಿ ಚಂದ್ರ ಆಗಿರೋ ಕಾರಣ ಆ ಕೋಪ ಬಂದಾಗ ಕೈಲಿ ಏನು ಇರಲ್ಲ ಅವ್ರ ಹತ್ರ ಆಯುಧಗಳು. ಹಾಗಾಗಿ ಆ ಕೋರೆ ಅಲ್ಲನ್ನೇ ಮುರಿದು ಅದರಲ್ಲಿ ಹೊಡಿತಾರೆ. ಹಾಗಾಗಿ ಒಂದು ಕೋರೆ ಅಲ್ಲಲ್ಲಿ ಆ ತುಂಡಾಗಿರೋದನ್ನ ನೀವು ಆ ಗಣಪನ್ನ ನೋಡುವಾಗ ಗಮನಿಸ್ತೀರಿ. ಯಾಕಂದ್ರೆ ಒಂದು ಅರ್ಧ ಮುರ್ಕಂಡಂಗ ಆಗಿರುತ್ತಲ್ಲ, ಆ ಮುರಿದಂತ ಇದರಲ್ಲೇ ಚಂದ್ರ ನೋಡಿದ್ದು ಅಂತಕ್ಕಂಥದ್ದು ಕೆಲವೊಂದು ಕಥೆನಲ್ಲಿ ಇದನ್ನ ವಿವರಿಸಿದ್ದಾರೆ. ಹಾಗಾಗಿ ಗಣೇಶನ್ಗೆ ಎಲ್ಲಿಲ್ಲದೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದಾಗ ಗಣೇಶ ಆ ಕೋಪನ ತಾಳ್ಲಾರ್ದೆ ಇಮಿಡಿಯೇಟ್ ಒಂದು ಶಾಪ ಕೊಡ್ತಾನೆ. ಏನಪ್ಪ ಅಂದ್ರೆ, ನೀನು ಈ ಲೋಕದಿಂದನೇ ಎಲ್ಲೂ ಈ ಆಕಾಶದಲ್ಲಿ ಕಾಣದಂತೆ ನಿನಗೆ ಶಾಪ ಕೊಡ್ತಾ ಇದ್ದೀನಿ, ನೀನು ಎಲ್ಲೂ ಕಾಣಬಾರ್ದು.
ಆ ರೀತಿ ನೀನು ಕಣ್ಮರಿಯಾಗಿ ಹೋಗ್ತೀನಿ, ಯಾವತ್ತೂ ಯಾರೂ ಕಾಣಿಸಲ್ಲ ಅಂತ ಹೇಳಿ ಶಾಪ ಕೊಟ್ಬಿಡ್ತಾನೆ. ಆದರೆ ವಿಶೇಷ ಅಂದರೆ ಗಣಪನಿಗೆ ತುಂಬ ಸಮಯ ಕೋಪ ಇರಲ್ಲಂತೆ, ಸ್ವಲ್ಪ ಸಮಯದಲ್ಲಿ ಅಷ್ಟೇ ಇರುತ್ತೆ. ಸೊ ಅಲ್ಲಿ ಅದಾಗಿ ಕೆಲವೇ ಕ್ಷಣಕ್ಕೆ ಅವರು ಕೋಪ ಎಲ್ಲ ಹೊರಟೋಗುತ್ತೆ, ಆಮೇಲೆ ಆರಾಮಾಗಿ ಅವರು ಜಾಗಕ್ಕೆ ತೆರಳುತ್ತಾರೆ. ಗಣೇಶನನ್ನ ಚಂದ್ರದೇವ ಭೇಟಿಯಾಗಿ, ಪರಮಾತ್ಮ ಈ ರೀತಿ ನನಗೆ ಶಾಪವಿತ್ತಲ್ಲ, ಈ ರೀತಿ ಮಾಡಿದ್ರೆ ಹೆಂಗಾಗುತ್ತೆ, ದಯವಿಟ್ಟು ಈ ಶಾಪಕ್ಕೆ ಏನಾದರೂ ಒಂದು ಪರಿಹಾರ ಹುಡುಕಿಕೊಡಿ ಅಂತ ಕೇಳಿದಾಗ ಗಣೇಶ ಅದಕ್ಕೆ, ನಾನು ಯಾವುದೇ ಕಾರಣಕ್ಕೂ ಕೊಟ್ಟಂಥ ಶಾಪನ ಹಿಂಪಡಿಲಿಕ್ಕಾಗಲ್ಲ, ನೀನು ಇಷ್ಟು ವರ್ಷದ ಕಾಲ ಸುಂದರವಾಗಿ ಕಾಣ್ತಿದ್ದೆ, ಇಷ್ಟು ಚೆನ್ನಾಗಿದ್ದೆ, ಬಟ್ ಇನ್ಮುಂದೆ ಆ ರೀತಿ ಇರಲಿಕ್ಕಿಲ್ಲ, ಹಾಗಾಗಿ ಈ ಒಂದು ಶಾಪನ ಒಂದಷ್ಟು ಕಡಿಮೆ ಮಾಡೋ ಒಂದು ಇಂಗಿತನ ವ್ಯಕ್ತಪಡಿಸ್ತಾರೆ. ಹಾಗಾಗಿ ನಾನು ಶಾಪನ ಹಿಂಪಡೀಲಿಕ್ಕಾಗಲ್ಲ, ಅದರ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು ಅಂತ ಹೇಳಿದಾಗ, ನಿನ್ನ ಪ್ರಕಾಶತೆ ಅಥವಾ ನಿನ್ನ ಗಾತ್ರ ದಿನೇ 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 ಕ್ಷೀಣಿಸುತ್ತೆ, ಕಡಿಮೆ ಆಗ್ತಾ ಬರುತ್ತೆ, ಆದರೆ ಒಂದು ದಿನ ಮಾತ್ರ ಆಕಾಶದಲ್ಲಿ ಪ್ರಜ್ವಲಿಸುತ್ತೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ನೀನು 15 ದಿವಸಕ್ಕೆ ಒಮ್ಮೆ ಪ್ರಜ್ವಲಿಸ್ತೀಯ, ಈ ರೀತಿ ನಿನಗೆ ಶಾಪವನ್ನು ಕಡಿಮೆ ಪ್ರಮಾಣವನ್ನು ಕಮ್ಮಿ ಮಾಡಿದೆ ಅಂತ ಹೇಳಿದಾಗ ಖುಷಿ ಆಗ್ತಾನೆ ಚಂದ್ರದೇವ. ಅದಾದ ಮೇಲೆ ಗಣೇಶನಿಗೆ ಇನ್ನೊಂದು ವಿಷಯ ನೆನಪಾಗುತ್ತೆ, ಅವನು ನಕ್ಕಿದ್ದಕ್ಕೆ ಏನಾದರೂ ವಿಶೇಷವಾಗಿ ಆ ಒಂದು ಶಾಪದಲ್ಲಿ ಸೇರಿಸ್ಬೇಕು ಅಂತ ವಿಚಾರ ಮಾಡಿದಾಗ ಚಂದ್ರದೇವನ ಕಡೆ ನೋಡುವಾಗ ಚಂದ್ರನಿಗೆ ಭಯವಾಗುತ್ತೆ, ಮತ್ತೇನು ಹೇಳ್ತಾರೋ ಅಂತ. ನೀನು ಚೌತಿಯ ದಿನದಂದು ನನ್ನನ್ನು ನೋಡಿ ನಕ್ಕಿದ್ರಿಂದ ಪ್ರತಿ ವರ್ಷ ಚೌತಿಯ ದಿನ ನಿನ್ನ ಯಾರು ನೋಡ್ತಾರೋ ಅವ್ರಿಗೆ ತೊಂದರೆಗಳಾಗುತ್ತೆ, ಸಮಸ್ಯೆಗಳಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಭಯ ಬೇಡ, ಕೃಷ್ಣನಿಗೆ ಕಾಡದಂಥ ಶಮಂತಕ ಮಣಿಯ ಅಪಮಾನ ಏನಿತ್ತಲ್ಲ, ಆ ಅಪಮಾನದಿಂದ ತಪ್ಪಿಸ್ಕೊಂಡಂಥ ಕಥೆ ಏನಿದೆ ಶಮಂತಕ ಮಣಿಯ ಕಥೆ, ಅದನ್ನು ಕೇಳಿದವ್ರಿಗೆ ಈ ಒಂದು ಚೌತಿಯ ಚಂದ್ರನ ದರ್ಶನದ ಆ ಒಂದು ಸಮಸ್ಯೆ ಬಗೆಹರಿಯುತ್ತೆ ಅಂತ ತಿಳಿಸ್ತಾರೆ. ಹಾಗಾಗಿ ಶಮಂತಕ ಮಣಿಯ ಕಥೆಯನ್ನು ನೀವೆಲ್ಲರೂ ಕೇಳಬೇಕಾಗುತ್ತೆ. ಏನಿದು ಶಮಂತಕ ಮಣಿ, ಆ ಹಾಡಲ್ಲೇ ಇದೆ, ಚೌತಿಯ ಚಂದ್ರನ ದರ್ಶನದಿಂದ ಆಯಿತು ಕೃಷ್ಣನ ಅಪಮಾನ, ಅದನ್ನು ಕಂಪ್ಲೀಟ್ ಹಾಡು ಕೇಳಿದ್ರೆ ಅರ್ಥಪೂರ್ಣವಾಗಿದೆ, ಒಂದೇ ಹಾಡಿನಲ್ಲಿ ಎಲ್ಲ ವಿವರಿಸಿದ್ದಾರೆ, ಅದನ್ನು ಇವಾಗ ನಿಮಗೆ ತಿಳಿಸುವ ಒಂದು ಪ್ರಯತ್ನ ನಾನು ಮಾಡ್ತೇನೆ. ಈ ರೀತಿಯಾಗಿ ಶಾಪವನ್ನು ಪಡೆದಂಥ ಚಂದ್ರ, ಅದೇ ಕಾರಣಕ್ಕೆ ಚಂದ್ರನ ಗಾತ್ರ ಅಮಾವಾಸ್ಯ ಸಮಯದಲ್ಲಿ ಚಿಕ್ಕದಾಗ್ತಾ ಬರುತ್ತೆ, ಪೌರ್ಣಮಿ ಸಮಯದಲ್ಲಿ ಗಾತ್ರ ದೊಡ್ಡದಾಗ್ತಾ ಬರುತ್ತೆ. ಈ ರೀತಿಯಾಗಿ ಜನ ಎಲ್ಲ ನಂಬ್ಕೊಂಡು ಬರ್ತಾ ಇದ್ದಾರೆ. ಚೌತಿಯ ಚಂದ್ರನ ದರ್ಶನದಿಂದ ಕಾಡಿತು ಕೃಷ್ಣನ ಅಪಮಾನ, ಈ ಕಥೆ ಕೇಳಲು ದೊರೆಯುವುದು ಜನರಿಗೆ ದೋಷದ ಪರಿಹಾರ. ಈ ಹಾಡನ್ನ ಕೇಳ್ರಿ ಕಂಪ್ಲೀಟು, ನಿಮಗೆ ಅರ್ಥ ಆಗುತ್ತೆ ಈ ಕತೆ ಎಷ್ಟು ಚೆನ್ನಾಗಿದೆ ಅಂತಕ್ಕಂಥದ್ದು. ಸೂರ್ಯದೇವನ ಹತ್ರ ಈ ಒಂದು ಶಮಂತಕ ಮಣಿ ಇರುತ್ತೆ. ಶಮಂತಕ ಮಣಿಯನ್ನು ಕಂಡಾಯದು ಕುಲ ಹೊಗಳಿತು ಕೃಷ್ಣನ ವರವಿಂದ, ಕೃಷ್ಣ ಜಯ ಹರಿ ಕೃಷ್ಣ ಜಯ ಮಾಧವ ರಾಧಾ ಲೋಲ ಜಯ.